ದಲಪತಿಶಹರಿಗೆ ದುರ್ಗಾವತಿಯವರು ಬರುವವರೆಗೂ ಜೀವದಲ್ಲಿ ಜೀವವಿರಲಿಲ್ಲ. ದುರ್ಗದಲ್ಲಿ ದುರ್ಗಾವತಿಯವರಿಗೆ ಏನಾದರೂ ತೊಂದರೆಯಾಗಿರಬಹುದೇ ಎಂಬುದರಲ್ಲೇ ಕಾಲ ಕಳೆಯುತ್ತಿದ್ದರು. ದುರ್ಗಾವತಿಯವರು ಬಂದೊಡನೆ ಅವರಿಗಾಗಿ ಕಾದಿರಿಸಿದ್ದ ಆನೆ ಅಂಬಾರಿಯಲ್ಲಿ ಕೂರಿಸಿ ಮನಿಯಗಡಕ್ಕೆ ತೆರಳಿದರು. ದುರ್ಗಾವತಿಯವರನ್ನು ಅಂಬಾರಿಯಲ್ಲಿ ಕಂಡ ಸೈನಿಕರಿಗೆ ಏಕೆ ಏನೆಂಬುದರ ಪರಿವೇ ಇಲ್ಲದೆ ದುರ್ಗಾವತಿಯವರನ್ನೇ ತದೇಕಚಿತ್ತದಲ್ಲಿ ನೋಡುತ್ತಿದ್ದರು. ಇತ್ತ ಸುಗರ್ ಸಿಂಹರು ಹೊತ್ತು ಸಾಗಿದರೂ ಅನ್ನಪಾನಾದಿಗಳನ್ನು ಸೇವಿಸಲು ದುರ್ಗಾವತಿಯವರಾಗಲಿ ರಾಂಚೇರಿಯಾಗಲಿ ಹೊರಗೆ ಬರದಿದ್ದ ಕಾರಣ ತಮ್ಮ ಸೇವಕನಾದ ಮುಕುಂದಿಯನ್ನು ಕರೆದು ರಾಜಕುಮಾರಿಯವರನ್ನು ಕರೆತರಲು ಆಜ್ಞೆ ಮಾಡಿದರು. ಆದರೆ ಒಳಗಿನಿಂದಲೇ ಚಿಲಕ ಹಾಕಿದ್ದ ಬಾಗಿಲನ್ನು ಕಂಡ ಮುಕುಂದಿಯು ಸುಗರ್ ಸಿಂಹರಿಗೆ ಹೀಗೆಂದು ಹೇಳಿದರು. ಮತ್ತೆ ಕೆಲವು ಹೊತ್ತು ಕಾದ ಸುಗರ್ ಸಿಂಹರು ಮತ್ತೆ ಮುಕುಂದಿಯನ್ನು ಕಳುಹಿಸಲಾಗಿ ಅದೇ ವಾರ್ತೆ ಬಂದಿತ್ತು. ನಂತರ ಸುಗರ್ ಸಿಂಹರು ಖುದ್ದಾಗಿ ತಾವೇ ಹೋಗಿ ರಾಜಕುಮಾರಿಯವರನ್ನು ಕರೆದು ಬರಲು ಹೊರಟರು. ಅವರಿಗೆ ಅನುಮಾನ ಉಂಟಾಯಿತು. ಆದ ಕಾರಣ ಅವರು ತಮ್ಮ ಕೋಣೆಯಿಂದ ರಾಜಕುಮಾರಿಯವರ ಉದ್ಯಾನವನಕ್ಕೂ ಹಾಗೂ ಉದ್ಯಾನವನದಿಂದ ದುರ್ಗಾವತಿಯವರ ಅಂತಃಪುರಕ್ಕೂ ಸುರಂಗ ಮಾರ್ಗವಿರುವುದನ್ನು ಪತ್ತೆ ಹಚ್ಚಿದ್ದರು. ಆದ ಕಾರಣ ಅವರು ನೇರ ಆ ಸುರಂಗದ ಮೂಲಕ ದುರ್ಗಾವತಿಯವರ ಅಂತಃಪುರದ ಸುರಂಗದ ಬಾಗಿಲನ್ನು ಬಲವಾಗಿ ಒಡೆದು ನುಗ್ಗಿದರು. ಅಲ್ಲಿಗೆ ತಲುಪಿದ ಸುಗರ್ ಸಿಂಹರಿಗೆ ನಡೆದಿರಬಹುದಾದ ವರ್ತಮಾನವೇನೆಂದು ಸ್ವಲ್ಪ ಮಟ್ಟಿಗೆ ತಿಳಿಯಿತು. ಕೋಣೆಯಲ್ಲಿ ಹರಡಿದ್ದ ಒಡವೆ ಪೆಟ್ಟಿಗೆ ಹಾಗೂ ವಸ್ತುಗಳನ್ನು ಗಮನಿಸಿದ ಅವರು ದುರ್ಗಾವತಿಯವರನ್ನು ನಿಂದಿಸಿದರು. ಅಂದೇ ದಲಪತಿಶಹರನ್ನು ದುರ್ಗಾವತಿಯವರನ್ನು ಸೆರೆ ಹಿಡಿಯಲು ಹರಸಾಹಸ ಮಾಡಿದರಾದರೂ ಯಾವುದೇ ಸಾಧ್ಯವಾಗಲಿಲ್ಲ. ಕತ್ತಲಾದ ಕಾರಣ ಅವರು ಹಿಮ್ಮೆಟ್ಟಬೇಕಾಯಿತು. ಈ ನಡುವೆ ದಲಪತಿಶಹರು ಹಾಗೂ ಸುಗರ್ ಸಿಂಹರ ನಡುವೆ ಪತ್ರ ವ್ಯವಹಾರ ನಡೆದರೂ ಅದು ಕೆಲಸಕ್ಕೆ ಬಾರದಾಯಿತು. ದುರ್ಗಾವತಿಯವರು ಮನಿಯಗಡಕ್ಕೆ ಬಂದೊಡನೆ ಅಲ್ಲಿನ ಜನತೆ ಅವರನ್ನು ತಮ್ಮ ಮಹಾರಾಣಿಯವರೆಂದು ಒಕ್ಕೊರಲಿನಿಂದ ಜಯಕಾರ ಹಾಕಲ್ಪಟ್ಟರು. ಹಾಗೂ ಅಂದು ಮನಿಯಗಡದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ದಣಿದಿದ್ದ ದುರ್ಗಾವತಿಯವರು ಹಾಗೂ ರಾಂಚೇರಿಯವರು ಹಿಂದೆ ಮನಿಯಗಡಕ್ಕೆ ಬಂದಾಗ ಉಳಿದುಕೊಂಡಿದ್ದ ಕೋಣೆಯನ್ನು ಆರಿಸಿಕೊಂಡು ವಿಶ್ರಾಂತಿ ಪಡೆದರು. ಮರುದಿನದ ಸುಪ್ರಭಾತ ದುರ್ಗಾವತಿಯವರಿಗೆ ಕಾಲಂಜರ್ನ ನೆನಪು ತಂದಿತ್ತು. ತಂದೆಯನ್ನಗಲಿ ಬಂದಿದ್ದ ಅವರಿಗೆ ಬರೀ ಅವರದ್ದೇ ಚಿಂತೆ ಕಾಡತೊಡಗಿತ್ತು. ಅಂದು ದಲಪತಿಶಹರೊಡನೆ ವಾಯುವಿಹಾರಕ್ಕೋದಾಗಿಯೂ ಕೂಡ ದುರ್ಗಾವತಿಯವರು ಚಿಂತೆಯಲ್ಲೇ ಮುಳುಗಿದ್ದರು. ಇಂತಹ ಸನ್ನಿವೇಶವನ್ನು ಅರಿತ ದಲಪತಿಶಹರು ಅವರನ್ನು ಸಮಾಧಾನಗೊಳಿಸಿ ಕೋಟೆಗೆ ಮರಳಿದರು. ನಂತರ ದಲಪತಿಶಹರು ಹಾಗೂ ದುರ್ಗಾವತಿಯವರು ಸಿಂಗೌರ್ಗಢಕ್ಕೆ ತೆರಳಲು ಸಿದ್ಧರಾದರು. ಸಿಂಗೌರ್ಗಢಕ್ಕೆ ತಲುಪಲು 8 ದಿನಗಳು ಬೇಕಿತ್ತು. ವಿಶಾಲವಾದ ಮೈದಾನ ಪ್ರದೇಶಗಳು, ಪರ್ವತ ಪ್ರದೇಶಗಳು ಹಾಗೂ ಕಾಡುಗಳನ್ನು ದಾಟಿ ಬಂದಿದ್ದರು. ದುರ್ಗಾವತಿಯವರ ಮನಸ್ಸು ಅಚಲವಾಗತೊಡಗಿತ್ತು. ಒಂದಿಷ್ಟೂ ಆಯಾಸಗೊಂಡಂತೆ ಅವರಿರಲಿಲ್ಲ. ಅವರು ದಾರಿ ಸಮೀಪಿಸುತ್ತಿದ್ದಷ್ಟು ಭಿನ್ನ ಭಿನ್ನ ರೀತಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಲೇ ಬಂದಿದ್ದರು. ಅವರು ಹಳ್ಳಿಗಳ ಮೂಲಕ ಹಾದು ಹೊರಡಬೇಕಾಗಿತ್ತು. ಅಂತೆಯೇ ಆ ಹಳ್ಳಿಯ ಜನರಿಗೆ ರಾಜಪರಿವಾರದವರು ಅದೇ ಮಾರ್ಗವಾಗಿ ಸಾಗುವರೆಂಬ ವಿಷಯವೂ ತಿಳಿದಿತ್ತು. ಅಂತಲೇ ಅವರು ರಾಜಾರಾಣಿಯರಿಗೆ ಹೂಮಳೆಗರೆದರು. ಕಾಡುದಾರಿ ಮುಗಿಯುತ್ತಾ ಬಂದಂತೆ ದೂರದಲ್ಲಿ ಸಿಂಗೌರ್ಗಢದ ಭಾರೀ ಕಲ್ಲಿನ ಭಿತ್ತಿಗಳು ಗೋಚರಿಸಲಾರಂಭಿಸಿದವು. ನಗರದೊಳಗೆ ಪ್ರವೇಶಿಸಲು ಸ್ವಲ್ಪ ದೂರವಿದ್ದಂತೆ ಅಂಬಾರಿಯಲ್ಲಿನ ಪರದೆಗಳನ್ನು ಮುಚ್ಚುವಂತೆ ದುರ್ಗಾವತಿಯವರು ಪರಿಚಾರಿಕೆಯವರಿಗೆ ತಿಳಿಸಿದರು. ಸೈನಿಕರ ದಂಡು ಕಿವಿಗಡ ಚಿಕ್ಕುವಂತೆ ವಾದ್ಯಗಳನ್ನು ಬಾರಿಸಲಾರಂಭಿಸಿದರು. ಡೋಲು, ತಮ್ಮಟೆ, ನಗಾರಿಗಳ ಶಬ್ದ ನಭಹರಿಯುವಂತೆ ಬಡಿದುಕೊಂಡವು. ಜನರ ಗುಂಪು ಸ್ವಾಗತಕ್ಕಾಗಿ ಕೋಟೆ ಬಾಗಿಲಲ್ಲಿ ಸಾಗರದಂತೆ ನೆರೆಯಿತು. ವಾದ್ಯಗಳ ಶಬ್ದ ಜನರ ಜಯಘೋಷಣೆಯ ಮುಂದೆ ಮಂಕಾದಂತಿತ್ತು. ಜನತೆಯು ತಮ್ಮ ಅಂಗೈಗಳಲ್ಲಿ ಬಣ್ಣದ ಸುಮಗಳನ್ನಿಡಿದು ಕಾದಿದ್ದರು. ಕುದುರೆಯ ಮೇಲೆ ಮುಂದೆ ಹೊರಟಿದ್ದ ದಲಪತಿಯವರ ಕಂಠಕುಸುಮ ಮಾಲೆಗಳಿಂದ ತುಂಬಿ ಉಸಿರಾಡಲು ಕಷ್ಟವಾಯಿತು. ಒಂದಷ್ಟು ಮಾಲೆಗಳನ್ನು ಅವರು ಕುದುರೆಯ ಕತ್ತಿಗೆ ಎಸೆದರು. ಅದೇ ರೀತಿ ದುರ್ಗಾವತಿಯವರು ಕೂತಿದ್ದ ಅಂಬಾರಿಯು ಕೂಡ ಹೂವಿನಿಂದ ಮುಚ್ಚಿತ್ತು. ಆದರೆ ಪರದೆ ಮುಚ್ಚಿದ್ದ ಅಂಬಾರಿಯಿಂದ ದುರ್ಗಾವತಿಯವರ ದರ್ಶನ ಜನರಿಗೆ ಸಿಗಲಿಲ್ಲ. ಜನತೆ ಹುಚ್ಚೆದ್ದು ಜಯಕಾರ ಹಾಕಲಾರಂಭಿಸಿದರು. ತಮ್ಮ ರಾಣಿಯವರ ಮುಖವನ್ನು ಕಾಣಲು ಉತ್ಸಾಹದಿಂದ ಮುನ್ನುಗ್ಗುತ್ತಿದ್ದರು. ಮನಿಯಗಡದಿಂದ ಬಂದಿದ್ದ ಪರಿಚಾರಿಕೆಯರು ಪರದೆ ಸರಿಸಿದಾಗ ರಾಣಿಯ ಮುಖ ದರ್ಶನದಿಂದ ಜನರು ಹುಚ್ಚೆದ್ದು ಕುಣಿಯಲಾರಂಭಿಸಿದರು.
ಪ್ರಜೆಗಳ ಅವ್ಯಾಜ ಪ್ರೇಮವನ್ನು ಕಂಡ ದಳಪತಿಯವರಿಗೆ ಹೃದಯದೊಳಗಿಂದ ಸಂತಸ ಧುಮ್ಮುಕ್ಕುತ್ತಿತ್ತು. ನಂತರ ಆ ಪುರಜನರಿಗೆ ಹಾಗೂ ಜನಸಾಗರಕ್ಕೆ ಕೈ ಮುಗಿದು ಗೌರವಿಸಿದರು ದುರ್ಗಾವತಿಯವರು. ಮುಂದೆ ರಾಣಿಯವರ ದರ್ಶನಕ್ಕೆ ಏರ್ಪಾಡು ಮಾಡುವುದಾಗಿ ಜನತೆಗೆ ಆಶ್ವಾಸನೆ ಇತ್ತು. ಕೋಟೆ ಬಾಗಿಲನ್ನು ಮುಚ್ಚಲಾಯಿತು. ಶಿಖರದಲ್ಲಿ ನಿರ್ಮಿಸಲಾದ ಕೋಟೆಯ ಏರು ಹಾದಿಯನ್ನು ಆನೆಗಳು ಕ್ರಮಿಸಿದವು. ರಾಜಮಹಲಿನ ಮುಖ್ಯ ದ್ವಾರದ ಬಳಿ ರಾಜಪಡೆ ನೆರೆದಿತ್ತು. ಆನೆಗಳು ಸಾವಧಾನವಾಗಿ ಕುಳಿತವು. ರಾಜಮಹಲಿನ ಪರಿಚಾರದ ವರ್ಗ, ಅಧಿಕಾರಿ ವರ್ಗ, ಮಹಿಳೆಯರು, ದಳಪತಿಯವರ ಸಂಬಂಧಿಗಳು ಸ್ವಾಗತಕ್ಕೆ ಜಮಾಯಿಸಿದ್ದರು. ದೊಡ್ಡ ದೊಡ್ಡ ಬೆಳ್ಳಿಯ ಹರಿವಾಣಗಳಲ್ಲಿ ಹುರಿದ ಅನೇಕ ವಿವಿಧ ಕಾಳುಗಳು, ಅಕ್ಷತೆ, ಭತ್ತದ ಅರಳುಗಳನ್ನಿಡಿದು ನಿಂತಿದ್ದರು. ಗೋಂಡ್ವಾನೆಯ ಸಂಪ್ರದಾಯದಂತೆ ಅದನ್ನೆಲ್ಲ ಎರಚಿದರು. ಪುರೋಹಿತ ವರ್ಗ ನಿರರ್ಗಳವಾಗಿ ಮಂತ್ರಘೋಷ ಮಾಡುತ್ತಿತ್ತು. ಅವರಲ್ಲಿ ಮುಖ್ಯ ವೈದಿಕರೊಬ್ಬರು ದಳಪತಿಯವರ ಹಣೆಗೆ ಕಸ್ತೂರಿ ಚಂದನದ ತಿಲಕವಿಟ್ಟು ದುರ್ಗಾವತಿಯವರ ಮೇಲೆ ಮಂಗಳ ಜಲ ಪ್ರೋಕ್ಷಣೆ ಮಾಡಿದರು. ನಂತರ ಪ್ರಧಾನ ಪುರೋಹಿತರು ತಮ್ಮ ಪರಿಚಯವನ್ನು ತಾವೇ ಮಾಡಿಕೊಂಡರು. ಅಂತೆಯೇ ಅವರ ಹೆಸರು ಮಾನ್ ಪುರೋಹಿತ. ದಳಪತಿಯವರು ಹಾಗೂ ದುರ್ಗಾವತಿಯವರು ಅವರಿಗೆ ತಲೆಬಾಗಿ ವಂದಿಸಿದರು. ನಂತರ ದಿವಾನರಾಗಿದ್ದ ಆಧಾರ್ ಸಿಂಹರು ರಾಜಾರಾಣಿಯರಿಗೆ ವಂದಿಸಿ ತಮ್ಮ ಪರಿಚಯ ಮಾಡಿಕೊಂಡರು. ಅನಂತರ ದಳಪತಿ ಶಹರ ಸೋದರ ಚಂದ್ರಸಿಂಹರು ಇಬ್ಬರ ಆಶೀರ್ವಾದ ಪಡೆದು ತಮ್ಮನ್ನು ಅತ್ತಿಗೆಯವರಿಗೆ ಪರಿಚಯ ಮಾಡಿಕೊಂಡರು. ನಂತರ ದಾಸಿ ಪರಿಚಾರಕ ವರ್ಗದವರು ಮಹಾರಾಣಿಯವರನ್ನು ಕರೆದೊಯ್ಯಲು ತುದಿಗಾಲಲ್ಲಿ ನಿಂತಿದ್ದರು. ಅವರನ್ನು ರಾಣಿವಾಸದ ಭಾಗಕ್ಕೆ ಅತಿ ವಿನೀತರಾಗಿ ಕರೆದೊಯ್ದರು. ದಿವಾನರ ನೇತೃತ್ವದಲ್ಲಿ ರಾಜಪುರೋಹಿತರ ವರ್ಗದವರು ಒಂದೆಡೆ ಸೇರಿದರು. ಎರಡು ದಿನಗಳ ನಂತರ ವಿವಾಹಕ್ಕೆ ದಿನ ನಿಷ್ಕರ್ಷೆಯಾಯಿತು. ಅಂದು ವಸಂತ ಪಂಚಮಿಯಾಗಿತ್ತು. ಸಂಜೆಯ ಪೂಜೆ, ರಾತ್ರಿಯ ಭೋಜನ ಮುಗಿದೊಡನೆ ರಾಣಿವಾಸದ ಕಲಾವಿದೆಯರು ದುರ್ಗಾವತಿಯವರಿಗೆ ತಮ್ಮ ಗಾಯನದಿಂದ ಮನೋರಂಜನೆ ನೀಡಲು ಉತ್ಸುಕರಾಗಿ ಕಾದಿದ್ದರು. ಗೊಂಡರ ಸಾಂಪ್ರದಾಯಿಕ ಹಾಡುಗಳನ್ನು ಮಧುರವಾಗಿ ಹಾಡಿದರು. ದುರ್ಗಾವತಿಯವರ ಮೃದು ಮಧುರ ಮಾತು, ಸ್ನೇಹಪೂರ್ವ ವರ್ತನೆ ಹೆಂಗಸರ ಮನಸೂರೆಗೊಂಡಿತ್ತು. ಎರಡು ದಿನಗಳ ಪರ್ಯಂತ ದಳಪತಿ ಶಾಹರು ಹಾಗೂ ದುರ್ಗಾವತಿಯವರು ಪರಸ್ಪರ ಭೇಟಿಯಾಗುವಂತಿರಲಿಲ್ಲ. ಗೋಂಡ್ ಸಂಪ್ರದಾಯದ ಪ್ರಕಾರ ವಿವಾಹ ನಿಶ್ಚಯದ ನಂತರ ಅಗ್ನಿ ಪ್ರದಕ್ಷಿಣೆ ಬರುವ ತನಕ ಒಬ್ಬರನ್ನೊಬ್ಬರು ಭೇಟಿಯಾಗುವಂತಿರಲಿಲ್ಲ. ದುರ್ಗಾವತಿಯವರು ಅಂತಃಪುರದ ಹೊಸ್ತಿಲನ್ನು ದಾಟುವಂತಿರಲಿಲ್ಲ. ಅವರು ದೊಡ್ಡ ದೊಡ್ಡ ಕಿಟಕಿಗಳಿಂದಲೇ ಮಹಲಿನಲ್ಲಿ ಕಾಣುವ ಭಾಗಗಳನ್ನು ವೀಕ್ಷಿಸುತ್ತಿದ್ದರು. ಅವರ ಸೇವಕಿಯರು ಎಲ್ಲಾ ಭಾಗಗಳ ಹೆಸರನ್ನು, ಅದರ ಕಿರುಪರಿಚಯವನ್ನು ಮಾಡಿಕೊಟ್ಟರು. ದುರ್ಗಾವತಿ ದಳಪತಿಯವರ ವಿವಾಹದ ಸಮಯದ ದೃಶ್ಯಗಳು ಶಾಶ್ವತವಾಗಿ ಉಳಿದಿರುವಂತೆ ರಾಂಚೇರಿಯವರು ಚಿತ್ರ ಬಿಡಿಸಲು ಕಾಗದ, ಕುಂಚ, ಬಣ್ಣಗಳನ್ನು ಸಿದ್ಧಪಡಿಸಿಕೊಂಡಿದ್ದರು. ಗೋಂಡರ ಸಂಪ್ರದಾಯದ ಪ್ರಕಾರ ವಧುವಿಗೆ ವಿವಾಹದ ಎಲ್ಲಾ ವಿಧಿವಿಧಾನಗಳನ್ನು ಮಾಡಲಾರಂಭಿಸಿದರು. ವಧು ಮದುವೆಯ ಸಮಯದಲ್ಲಿ ಕೆಲವು ದಾನಗಳನ್ನು ಮಾಡಬೇಕಾಗಿತ್ತು. ಎಲ್ಲಾ ಪದ್ಧತಿಗಳು ಸಾಂಗವಾಗಿ ನೆರವೇರಿದ್ದವು. ರಾಜಮಹಲಿನ ವಿಶಾಲವಾದ ಮೈದಾನ ಪ್ರದೇಶದಲ್ಲಿ ಆಳವಾದ ದೊಡ್ಡ ಕುಂಡ ನಿರ್ಮಿಸಲಾಗಿತ್ತು. ಅದರಲ್ಲಿಳಿದು ಸ್ನಾನ ಮಾಡಲು ಸುಲಭವಾಗುವಂತೆ ಕಲಾತ್ಮಕ ಕಲ್ಲಿನ ಸೋಪಾನಗಳಿದ್ದವು. ಕುಂಡದ ಮೇಲ್ಭಾಗದಲ್ಲಿ ಕಲ್ಲಿನ ಕಂಬಗಳನ್ನು ನೆಟ್ಟು ನಿರ್ಮಿಸಿದ್ದ ಸಾಲು ಸಾಲು ತಂಗುದಾಣಗಳನ್ನು ಉತ್ಸವ, ಹಬ್ಬ, ಹರಿದಿನಗಳಲ್ಲಿ ಜನರು ಕುಳಿತು ವೀಕ್ಷಿಸಲು ಅನುಕೂಲವಾಗುವಂತೆ ಕಟ್ಟೆಗಳನ್ನು ನಿರ್ಮಿಸಿದ್ದರು. ಅದರಾಚೆಗೆ ಹಸಿರು ಚಪ್ಪರ ಹಾಕಲಾಗಿತ್ತು. ಸುಂದರವಾದ ವಿವಾಹ ಮಂಟಪ ಹವನ ಕುಂಡದ ನಡುವೆ ರಾರಾಜಿಸುತ್ತಾ ವಧುವರರಿಗಾಗಿ ಕಾಯುತ್ತಿತ್ತು. ವಿವಾಹ ಸಂಸ್ಕಾರಗಳ ನೇತೃತ್ವ ಮಾನ್ ಪುರೋಹಿತರು ವಹಿಸಿದ್ದರು. ಮಂಟಪದಿಂದ ಸ್ವಲ್ಪ ದೂರದಲ್ಲಿ ಕುಳಿತ ರಾಂಚೇರಿಯವರು ವಧುವರರ ಚಿತ್ರಗಳನ್ನು ಬಣ್ಣಗಳಿಂದ ಇಳಿಸುತ್ತಿದ್ದರು. ಒಂದೆಡೆ ಗೋಂಡ್ರ ನೃತ್ಯ ಗಾಯನಗಳು ಅದ್ಧೂರಿಯಾಗಿ ನಡೆಯುತ್ತಿದ್ದವು. ಸಾಂಪ್ರದಾಯಿಕ ಉಡುಗೆಯಲ್ಲಿದ್ದ ಗೋಂಡ್ ಸ್ತ್ರೀಯರು ಹಂಡೆಗಳಲ್ಲಿ ಅರಿಶಿನ ಮಿಶ್ರಿತ ಸುಗಂಧಿತ ಜಲವನ್ನು ತಯಾರಿಸಿಟ್ಟುಕೊಂಡಿದ್ದರು. ಅರಿಶಿನದ ಮಂಗಳ ಸ್ನಾನದ ನಂತರ ಸಿಂಗಾರವಾದ ವಧುವರರು ಪವಿತ್ರವಾದ ಹೋಮಾಗ್ನಿಯ ಕುಂಡಕ್ಕೆ ಸೆರಗು ಶಲ್ಯಕ್ಕೆ ಬಿಗಿದ ಗಂಟಿನೊಂದಿಗೆ, ಮಂತ್ರಘೋಷದ ಸುನಾದದೊಂದಿಗೆ, ವಾದ್ಯ ವೃಂದದವರ ಶುಭಗಾನದೊಂದಿಗೆ ಸುತ್ತು ಬಂದರು. ಹೀಗೆ ನಂತರದ ಶಾಸ್ತ್ರ ಸಂಪ್ರದಾಯಗಳಲ್ಲಿ ದಳಪತಿ ಶಾಹರು ದುರ್ಗಾವತಿಯವರನ್ನು ವಿವಾಹವಾಗಿ ದಂಪತಿಗಳಾದರು. ಕೆಲ ದಿನಗಳಲ್ಲೇ ರಾಂಚೇರಿ ಹಾಗೂ ಮೋಹನದಾಸರ ವಿವಾಹವೂ ಅದೇ ಮಂಟಪದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸ್ವತಃ ದುರ್ಗಾವತಿ ದಳಪತಿ ಶಹರೇ ನಿಂತು ಈ ವಿವಾಹವನ್ನು ನೆರವೇರಿಸಿದರು. ವಿವಾಹ ನಡೆದು ಹಲವು ದಿವಸಗಳೇ ಕಳೆದರೂ ಪೂಜೆ ಹವನಾದಿ ಮುಗಿಯಲು ಸಾಕಷ್ಟು ದಿನಗಳು ಹಿಡಿದಿತ್ತು. ಕವಿಗೋಷ್ಠಿಗಳಲ್ಲಿ ಭಾಗವಹಿಸಲು ಮೂಲೆ ಮೂಲೆಗಳಿಂದ ಕವಿಗಳು ಬಂದಿದ್ದರು.
ದುರ್ಗಾವತಿಯವರು ಹಾಗೂ ದಲಪತಿಶಹರ ಬಗ್ಗೆ ಕವನ ಕಾವ್ಯಗಳನ್ನಾಡಿ ಹೊಗಳಿದರು. ಕಲಾಶಾಲೆಗಳಲ್ಲಿ ನಾಟಕಗಳು ನೃತ್ಯಗಳು ಜರುಗಿದವು. ಲಾವಣಿಕಾರರು ಮದುವೆಯ ವರ್ಣನೆಯನ್ನು ಲಯಬದ್ಧವಾಗಿ ತಮ್ಮಟೆ ಬಡಿಯುತ್ತಾ ಹಾಡಿ ನರ್ತಿಸಿದರು. ಮೇರೆ ಮೀರಿದ ಸಂತೋಷ ಆಮೋದ ಪ್ರಮೋದಗಳಲ್ಲಿ ಪ್ರಜಾವರ್ಗ ತೊಡಗಿತ್ತು. ಉತ್ಸವ ಸಮಾರಂಭಗಳು ಒಂದು ಹಂತದಲ್ಲಿ ಮುಗಿದಿತ್ತು. ಪತಿಯಲ್ಲಿ ಕೋಟೆಯ ಸರ್ವಾಂಗ ನಿರೀಕ್ಷಣೆಯ ತಮ್ಮ ಆಸೆಯನ್ನು ದುರ್ಗಾವತಿಯವರು ತೋಡಿಕೊಂಡರು. ಮಧುವಣಗಿತ್ತಿಯ ಮೊದಲ ಆಸೆಯನ್ನು ದಲಪತಿಶಹರು ನೆರವೇರಿಸಿದರು. ಅಂತೆಯೇ ದುರ್ಗಾವತಿಯವರು ತಮ್ಮೊಂದಿಗೆ ತಮ್ಮ ಸಖಿ ರಾಂಚೇರಿಯವರನ್ನು ಕರೆದೋದರು. ಈ ಮೂವರು ಮೊದಲ ಬಾರಿಗೆ ಕೋಟೆಯ ವೀಕ್ಷಣೆಗೆಂದು ಅರಮನೆಯಿಂದ ಹೊರಬಿದ್ದರು. ಇಂತಹ ಪ್ರಶಾಂತ ವೇಳೆಯಲ್ಲಿ ದುರ್ಗಾವತಿಯವರು ದಲಪತಿಶಹರನ್ನು ಒಂದು ಪ್ರಶ್ನೆ ಕೇಳಿದರು. ಅದೇನೆಂದರೆ, ಸಾಮಾನ್ಯವಾಗಿ ಶಾಹ್ ಎಂಬ ಪದವು ಮುಸಲ್ಮಾನ್ ಶಬ್ದವಾಗಿದೆ, ಆದರೆ ದಲಪತಿಯ ಹೆಸರಿನ ಮುಂದೆ ಶಾಹ್ ಎಂಬ ಪದವು ಹೇಗೆ ಬಂದಿತ್ತು ಎಂದು ಕೇಳಿದರು. ಇದಕ್ಕೆ ದಲಪತಿಯವರು ಉತ್ತರಿಸಿದರು, ದಿಲ್ಲಿಯ ಬಾದ್ಶಾರಾದ ಇಬ್ರಾಹಿಂ ಲೋಧಿಯವರ ಸಹೋದರರಾದ ಜಲಾಲುದ್ದೀನರು ತಮ್ಮ ಸಹೋದರರ ವಿರುದ್ಧವೇ ಬಂಡೆದ್ದಿದ್ದರು. ತಾವೇ ಸ್ವತಂತ್ರರಾಗಿ ಸುಲ್ತಾನರಾಗಲು ಬಯಸಿದ್ದ ಅವರು ನಿರ್ಬಲ ದೊರೆಗಳ ಸಂಸ್ಥಾನಗಳ ಮೇಲೆ ದಾಳಿ ಇಡಲು ಮೊದಲು ನಿರ್ಧರಿಸಿದರು. ಅಂತೆಯೇ ಕೆಲವು ಪ್ರಾಂತ್ಯಗಳನ್ನು ಗೆದ್ದು ಹಾಗೆ ಮುಂದೆ ಒರಿಯುತ್ತಾ ಮಾಳವ ಪ್ರಾಂತ್ಯದ ಮೇಲೂ ದಂಡೆತ್ತಿದ್ದರು. ಆದರೆ ಅಲ್ಲಿಯ ಸುಬೇದಾರರ ಎದುರಿಗೆ ಜಲಾಲುದ್ದೀನರ ಆಟ ಸಾಗಲಿಲ್ಲ. ನಂತರ ಅವರ ದೃಷ್ಟಿ ದಲಪತಿಶಹರ ತಂದೆ ಸಂಗ್ರಾಮ್ ಸಿಂಹರ ಮೇಲೆ ಬಿದ್ದಿತ್ತು. ಮಾಳವ ಪ್ರಾಂತದಿಂದ ಸೀದಾ ಚೌರಾಗಢಕ್ಕೆ ಮುತ್ತಿಗೆ ಹಾಕಿದರು. ಚೌರಾಗಢವು ಗೋಂಡರ ದೊಡ್ಡ ಕೋಟೆಗಳಲ್ಲೊಂದಾಗಿತ್ತು. ಅಂದು ಜಲಾಲುದ್ದೀನರ ಬಳಿ ಭಾರೀ ಸೇನೆಯೂ ಇದ್ದರು. ಸಂಗ್ರಾಮ ಸಿಂಹರು ಅವರನ್ನು ಸೋಲಿಸಿ ಸೆರೆ ಹಿಡಿದಿದ್ದರು. ತಮ್ಮ ಸೆರೆಯಲ್ಲಿದ್ದ ಜಲಾಲುದ್ದೀನರನ್ನಾಗಲಿ ಅವರ ಸೈನಿಕರನ್ನಾಗಲಿ ಸೆರೆಯಲ್ಲಿಟ್ಟರೆ ಇಬ್ರಾಹಿಂ ಲೋಧಿಯವರಿಂದ ಉಪಟಳ ತಪ್ಪಿದ್ದಲ್ಲವೆಂದು ಭಾವಿಸಿದ ಸಂಗ್ರಾಮ್ ಸಿಂಹರು ಜಲಾಲುದ್ದೀನರನ್ನು ಅವರ ಸೈನಿಕರನ್ನು ನೇರ ಇಬ್ರಾಹಿಂ ಲೋಧಿಯವರಿಗೆ ಒಪ್ಪಿಸಿದ್ದರು. ಇದರಿಂದ ಸುಪ್ರೀತರಾದ ಇಬ್ರಾಹಿಂ ಲೋಧಿಯವರು ಸಂಗ್ರಾಮ್ ಸಿಂಹರಿಗೆ ಗೌರವಪೂರ್ಣವಾಗಿ ಶಾ ಎಂಬ ಬಿರುದನ್ನು ಪ್ರಾಪ್ತಿಸಿದರು. ನಂತರ ಸಂಗ್ರಾಮ್ ಸಿಂಹರ ಹೆಸರಿನೊಂದಿಗೆ ಸಂಗ್ರಾಮ್ ಶಾ ಎಂಬ ಹೆಸರು ಕೂಡ ಸೇರಿತ್ತು. ಅಂದಿಗೆ ಸಂಗ್ರಾಮ್ ಸಿಂಹರ ಸಾಹಸದಿಂದ ಪ್ರಬಲ ಸಾಮ್ರಾಜ್ಯವು 52 ಕೋಟೆಗಳಿಂದ ಕೂಡಿತ್ತು. ದುರ್ಗಾವತಿಯವರಿಗೆ ಕೋಟೆಯ ಪರಿಚಯ ಮಾಡಿಸುತ್ತಾ ಮೂವರು ಕೋಟೆಯ ಬುಡದಲ್ಲಿನ ಕೆರೆಯ ಬಳಿಗೆ ತೆರಳಿದರು. ಅಲ್ಲಿಗೆ ಸ್ವಲ್ಪ ದೂರದ ಬಳಿ ದೈವ ಮಂದಿರವೊಂದಿತ್ತು. ಆ ದೇವಾಲಯ ಬಹಳ ಹಳೆಯದಾಗಿತ್ತು. ದುರ್ಗಾವತಿಯವರು ಆ ಮಂದಿರದೊಳಗೆ ಧಾವಿಸಿ ದೇವ ದರ್ಶನ ಮಾಡಲು ಹೊರಟಾಗ ಅಲ್ಲಿ ಹನುಮಂತನ ಮೂರ್ತಿ ದೊರೆತಿತ್ತು. ಅಂತೆಯೇ ಆ ಮೂರ್ತಿಯ ಬಳಿ ಒಂದು ಶಿಲಾಲೇಖನವೂ ದೊರಕಿತ್ತು. ಆ ಶಿಲಾಲೇಖನದಲ್ಲಿ ಬಾಗ್ದೇವ ಪರಿಹಾರ 1300 ವಿಕ್ರಮ ಸಂವತ್ಸರ ಎಂಬುದು ಬರೆದಿತ್ತು. ಅದನ್ನು ಓದಿದ ದುರ್ಗಾವತಿಯವರು ವಿಸ್ಮಯಪಟ್ಟರು. ಕಾರಣ, ಆ ಲೇಖನದಲ್ಲಿದ್ದ ಬಾಗ್ದೇವ್ ಪಡಿಹಾರರು ದುರ್ಗಾವತಿಯವರ ತವರಿನ ಪೂಜ್ಯರಾದ ವಿಖ್ಯಾತರಾದ ಹಮ್ಮೀರದೇವ ಚಂದೇಲರ ಅಧೀನದಲ್ಲಿದ್ದ ಸಾಮಂತರಾಗಿದ್ದರು. ಹಮ್ಮೀರದೇವರು ತ್ರಿಪುರಿಯ ಕಲಚೂರಿಗಳನ್ನು ಸೋಲಿಸಿದ್ದರೆಂಬ ಮಾತನ್ನು ಹೊರಹಾಕಿದರು. ಅಂತಲೇ ಸಿಂಗೌರ್ ಕೋಟೆಯು 250 ವರ್ಷಗಳ ಹಿಂದಿದ್ದ ಕೋಟೆ ಎಂದು ದುರ್ಗಾವತಿಯವರು ಊಹಿಸಿದರು. ಆದರೆ ದಲಪತಿಶಹರ ಪ್ರಕಾರ ಆ ಕೋಟೆಯು ಹಳೆಯದಾದರೂ ನಶಿಸಿದ್ದ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಿ ರಾಜಮಹಲನ್ನು ನಿರ್ಮಿಸಿದವರು ಸಂಗ್ರಾಮ ಸಿಂಹರಾಗಿದ್ದರು. ಆದರೆ ಸಿಂಗೌರ್ಗಢ್ ಕೋಟೆಯು ಕೂಡ ಹಿಂದೆ ಚಂದೇಲರ ವಶಕ್ಕೆ ಸೇರಿದ್ದಾಗಿದ್ದು ನಂತರ ತುರ್ಕರ ಪಠಾಣರ ಆಕ್ರಮಣದ ದೆಸೆಯಿಂದ ಚಂದೇಲರ ಸಾಮರ್ಥ್ಯ ಕ್ಷೀಣವಾಗಿ ಅದು ರಾಜ್ಗೊಂಡರಿಗೆ ಸೇರಿತ್ತು.